ನಮಸ್ಕಾರ ನಾವಿಂದು ಕಾಣುವ ಹಲವಾರು ತಳಿಗಳ ಸೃಷ್ಟಿಯ ಹಿಂದೆ ಹಲವಾರು ಜನರ ಪರಿಶ್ರಮವಿರುತ್ತದೆ ಹಲವಾರು ತಳಿಗಳು ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿದ್ದರೆ ಮತ್ತೆ ಕೆಲವು ಸೆಲೆಕ್ಟಿವ್ ಬ್ರೀಡಿಂಗ್ ಮತ್ತು ಕ್ರಾಸ್ ಬ್ರೀಡಿಂಗ್ನ ಪರಿಣಾಮದಿಂದಾಗಿ ಸೃಷ್ಟಿಯಾದವುಗಳಾಗಿವೆ ಈ ವಿಡಿಯೋದಲ್ಲಿ ನಾವು ಕೆಲ ತಳಿಗಳನ್ನು ಸೃಷ್ಟಿಸಿದ ಅಭಿವೃದ್ಧಿಪಡಿಸಿದ ಮತ್ತು ಉಳಿಸಿಕೊಂಡು ಬಂದ ಜನರ ಕುರಿತು ತಿಳಿಯೋಣ ಪ್ರಥಮವಾಗಿ ಹೊಸ ತಳಿ ಸೃಷ್ಟಿಸಿದವರ ಕುರಿತು ತಿಳಿಯೋಣ ಒಂದನೆಯದಾಗಿ ಜರ್ಮನ್ ಶಪರ್ಡ್ ಹತ್ತೊಂಬತ್ತನೇ ಶತಮಾನದ ಅಂತ್ಯದ ವೇಳೆಗೆ ಮ್ಯಾಕ್ಸ್ವಾನ್ ಸ್ಟಫಾನಿಡ್ಜ್ ಎನ್ನುವವರು ಜರ್ಮನ್ ಶಪರ್ಡ್ ತಳಿಯನ್ನು ಅಭಿವೃದ್ಧಿಪಡಿಸಿದರು ಆ ಕುರಿತ ಸವಿವರವಾದ ವಿಡಿಯೋದ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ ಎರಡನೇದಾಗಿ ಡಾಬರ್ಮನ್ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಜರ್ಮನಿಯ ಲೂಯಿಸ್ ಡಾಬರ್ಮನ್ ಎಂಬ ಟ್ಯಾಕ್ಸ್ ಕಲೆಕ್ಟರ್ ಒಬ್ಬರು ಈ ತಳಿಯನ್ನು ಅಭಿವೃದ್ಧಿಪಡಿಸಿದರು ನಾಲ್ಕನೇದಾಗಿ ಗೋಲ್ಡನ್ ರೆಟ್ರೀವರ್ ಹತ್ತೊಂಬತ್ತನೇ ಶತಮಾನದಲ್ಲಿ ಸ್ಕಾಟ್ಲ್ಯಾಂಡ್ನ ಸರ್ ಡಡ್ಲಿ ಮಾರ್ಜೋ ಬ್ಯಾಂಕ್ಸ್ ಎನ್ನುವವರು ಫ್ಲಾಟ್ ಕೋಟೆಡ್ ರೆಟ್ರೀವರ್ಗಳನ್ನು ಟ್ವಿಡ್ ವಾಟರ್ ಸ್ಪ್ಯಾನಿಯಲ್ಸ್ ಮತ್ತು ಕೆಲವು ಬ್ರಿಟಿಷ್ ಡಾಕ್ಗಳ ಜೊತೆ ಕ್ರಾಸ್ ಮಾಡಿಸಿ ಗೋಲ್ಡನ್ ರೆಟ್ರೀವರ್ಗಳನ್ನು ಸೃಜಿಸಿದರು ಎನ್ನಲಾಗುತ್ತದೆ ನಾಲ್ಕನೇದಾಗಿ ಬುಲ್ಟೆರಿಯರ್ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಜೇಮ್ಸ್ ಇಂಗ್ಸ್ ಎಂಬ ಬ್ರೀಡರ್ ಇಂಗ್ಲಿಷ್ ವೈಟ್ ಟೆರಿಯರ್ ಮತ್ತು ಬುಲ್ ಅಂಡ್ ಟೆರಿಯರ್ ಮಧ್ಯೆ ಕ್ರಾಸ್ ಮಾಡಿಸಿ ಬುಲ್ ಟೆರಿಯರ್ಗಳನ್ನು ಸೃಷ್ಟಿಸಿದರು ಎನ್ನಲಾಗುತ್ತದೆ ವೈದ್ಯಕೀಯ ಕಾರಣಗಳಿಂದಾಗಿ ಅವುಗಳಲ್ಲಿ ಬಣ್ಣಗಳನ್ನು ಪರಿಚಯಿಸಲು ಟೆಡ್ ಲಿಯಾನ್ ಮತ್ತು ಇತರರು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಶೇರ್ ಬುಲ್ ಟೆರಿಯರ್ಗಳನ್ನು ಕ್ರಾಸಿಂಗಿಗೆ ಬಳಸಿಕೊಂಡರು ಐದನೇದಾಗಿ ಆಸ್ಟ್ರೇಲಿಯನ್ ಕ್ಯಾಟಲ್ ಡಾಗ್ ಜಾರ್ಜ್ ಹಾಲ್ರವರು ಇಂಗ್ಲೆಂಡ್ನ ನಾರ್ಥಂಬರ್ಲ್ಯಾಂಡ್ನಿಂದ ಆಸ್ಟ್ರೇಲಿಯಾಕ್ಕೆ ತರಿಸಿದ್ದ ಹರ್ಡಿಂಗ್ ಡಾಗ್ ಮತ್ತು ಸ್ಥಳೀಯ ಡಿಂಗೋಗಳ ಮಧ್ಯೆ ಕ್ರಾಸ್ ಮಾಡಿಸಿ ಆಸ್ಟ್ರೇಲಿಯನ್ ಕ್ಯಾಟಲ್ ಡಾಗ್ಗಳನ್ನು ಸೃಷ್ಟಿಸಿದರು ಎನ್ನಲಾಗುತ್ತದೆ ಆರನೇದಾಗಿ ಬಿಯರ್ಡೆಡ್ ಕಾಲಿ ಶ್ರೀಮತಿ ಜಿ ಆಲಿವ್ ವಿಲ್ಲಿಸನ್ ರವರು ಜೆನ್ನಿ ಎಂಬ ಫೀಮೇಲ್ ಶೀಪ್ ಡಾಗ್ ಮತ್ತು ಬೈಲಿ ಎಂಬ ಸ್ಕಾಟ್ಲ್ಯಾಂಡ್ ಮೂಲದ ಕಂದು ಬಣ್ಣದ ಗಂಡು ನಾಯಿಯೊಂದಿಗೆ ಕ್ರಾಸ್ ಮಾಡಿಸಿ ಬಿಯರ್ಡೆಡ್ ಖಾಲಿಗಳನ್ನು ಸೃಷ್ಟಿಸಿದರು ಏಳನೇದಾಗಿ ಬೆಲ್ಜಿಯಂ ಗ್ರೊಹನಂಡೇಲ್ ಈ ತಳಿಯನ್ನು ಸಾವಿರದ ಎಂಟುನೂರ ತೊಂಬತ್ತರ ದಶಕದಲ್ಲಿ ನಿಕೋಲಸ್ ಎಂಬ ಬ್ರೀಡರ್ ಅಭಿವೃದ್ಧಿಪಡಿಸಿದರು ಆತ ಬ್ರಜಲ್ಸ್ ಬಳಿ ಚಟೌ ಗ್ರೊನಂಡೇಲ್ ಎಂಬ ರೆಸ್ಟೋರೆಂಟನ್ನು ನಡೆಸುತ್ತಿದ್ದ ಅದರ ಹೆಸರನ್ನೇ ಈ ತಳಿಗೆ ಇಡಲಾಗಿದೆ ಇನ್ನು ಕೆಲ ಜನರ ಮುತುವರ್ಜಿಯ ಫಲವಾಗಿ ಹಲವು ತಳಿಗಳು ಉಳಿದುಕೊಂಡು ಬಂದಿವೆ ಅವುಗಳು ಇಂತಿವೆ ಮುದೋಳ ಈ ಬೇಟೆ ನಾಯಿ ತಳಿಯನ್ನು ಅಭಿವೃದ್ಧಿಪಡಿಸಲು ಮತ್ತು ಅದನ್ನು ಮುಂದುವರೆಸಿಕೊಂಡು ಹೋಗುವ ಷರತ್ತಿನೊಂದಿಗೆ ಗೋರ್ಪಡೆ ಮನೆತನದವರು ಚಂದನ ಶಿವ ಕುಟುಂಬಕ್ಕೆ ಇನಾಮು ನೀಡಿರುತ್ತಾರೆ ಈಗಲೂ ಸಹ ಚಂದನ ಶಿವ ವಂಶಸ್ಥರು ಈ ಕಾರ್ಯವನ್ನು ನಿಷ್ಠೆಯಿಂದ ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಮುದೋಳ ಶ್ವಾನ ಸಂರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ ರಾಜನಾದ ಮಾಲೋಜಿರಾವ್ ಗೋರ್ಪಡೆ ಮತ್ತು ಲೆಫ್ಟಿನೆಂಟ್ ಶ್ರೀ ನಾನಾ ಸಾಹೇಬ್ ಚಂದನ್ ಶಿವರವರ ಪಾತ್ರ ಅಮೋಘವಾಗಿದೆ ಪ್ರಸ್ತುತ ಜಮಖಂಡಿ ಕೊಲ್ಲಾಪುರ ರಾಜಮನೆತನದ ಇಂದಿನ ಸದಸ್ಯರು ಸಹ ಈ ತಳಿಯನ್ನು ಪೋಷಿಸಿ ಅಭಿವೃದ್ಧಿಪಡಿಸುತ್ತಿದ್ದಾರೆ ಎರಡನೇದಾಗಿ ಐರಿಶ್ ಉಲ್ಫ್ ಫೌಂಡ್ ಹತ್ತೊಂಬತ್ತನೇ ಶತಮಾನದ ವೇಳೆಗೆ ಅವನತಿಯ ಅಂಚಿಗೆ ತಲುಪಿದ್ದ ಇವುಗಳನ್ನು ಜಾರ್ಜ್ ಗ್ರಹಂ ಎನ್ನುವವರು ಪುನರುಜ್ಜೀವನಗೊಳಿಸಿದರು ಮೂರನೇದಾಗಿ ಶಾರ್ಪಿ ಕಮ್ಯುನಿಸ್ಟ್ ಕ್ರಾಂತಿಯ ವೇಳೆ ಶಾರ್ಪಿಗಳು ಅವನತಿಯ ಅಂಚನ್ನು ತಲುಪಿದ್ದವು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಹಾಂಕಾಂಗ್ನ ಉದ್ಯಮಿ ಮ್ಯಾಂಟ್ಗೊಲಾರ್ವರು ಅಮೆರಿಕದ ಲೈಫ್ ಮಾಸಿಕದಲ್ಲಿ ಲೇಖನವೊಂದನ್ನು ಬರೆದು ಅವುಗಳನ್ನು ರಕ್ಷಿಸುವಂತೆ ಅಮೆರಿಕನರಲ್ಲಿ ಬೇಡಿಕೆ ಇಟ್ಟಿದ್ದರು ಈ ವೇಳೆ ಇನ್ನೂರು ಶಾರ್ಪಿಗಳನ್ನು ಚೀನಾದಿಂದ ಅಮೆರಿಕಕ್ಕೆ ಕಳ್ಳಸಾಗಣೆ ಮಾಡಿ ಅಲ್ಲಿ ಅಭಿವೃದ್ಧಿಪಡಿಸಲಾಯಿತು ಇದಿಷ್ಟು ನಾಯಿ ತಳಿಗಳ ಸೃಷ್ಟಿ ಅಭಿವೃದ್ಧಿಯ ಹಿಂದೆ ಶ್ರಮ ವಹಿಸಿದ ಕೆಲ ಮಹನೀಯರ ಕುರಿತ ಕಿರು ಮಾಹಿತಿ ಧನ್ಯವಾದಗಳು ನಮಸ್ಕಾರ